ಜೂನ್ 21ರಂದು ಸಂಭವಿಸಲಿರುವ ಸೂರ್ಯಗ್ರಹಣ ಆಷಾಢ ಮಾಸದ ಅಮಾವಾಸ್ಯೆಯಂದು ಗೋಚರಿಸಲಿದ್ದು ಈ ಗ್ರಹಣ ಭಾರತದಲ್ಲಿಯೂ ದೊಡ್ಡ ಪರಿಣಾಮವನ್ನು ಬೀರಲಿದೆ। ಈ ಸೂರ್ಯಗ್ರಹಣದ ಪರಿಣಾಮ ಭಾರತ ಸೇರಿದಂತೆ ನೇಪಾಳ ಪಾಕಿಸ್ತಾನ ಸೌದಿ ಅರೇಬಿಯಾ ಯುಎಇ ಇಥಿಯೋಪಿಯಾ ಮತ್ತು ಕಾಂಗೋಗಳಲ್ಲಿ ಗೋಚರಿಸಲಿದೆ। ग्रहण अवधि जून 21ರಂದು ಬೆಳಿಗ್ಗೆ 10:31 ರಿಂದ ಮಧ್ಯಾಹ್ನ 2:04 ರವರೆಗೆ ಇರಲಿದ್ದು ಇದರ ಪ್ರಭಾವ ಜೂನ್ 21ರಂದು ರಾತ್ರಿ 10:20ಕ್ಕೆ ಪ್ರಾರಂಭವಾಗಲಿದೆ। ಈ ಸೂರ್ಯಗ್ರಹಣದ ದುರುದ್ದೇಶಪೂರಿತ ಪರಿಣಾಮವು 8 ರಾಶಿ ಚಕ್ರಗಳ ಮೇಲೆ ಬೀರಲಿದ್ದು ಮತ್ತು 4 ರಾಶಿಗಳ ಜನರು ಗ್ರಹಣದ ಕೆಟ್ಟ ಪರಿಣಾಮಗಳಿಂದ ರಕ್ಷಿಸಲ್ಪಡುತ್ತಾರೆ। ಗ್ರಹಣದ ಅವಧಿಯಲ್ಲಿ ಮಗು ವೃದ್ಧ ಮತ್ತು ರೋಗಿಯನ್ನು ಹೊರತುಪಡಿಸಿ ಯಾರೂ ಸಹ ಆಹಾರವನ್ನು ಸೇವಿಸಬಾರದು। ವಿಶೇಷವಾಗಿ ಗರ್ಭಿಣಿಯರು ಜಾಗರೂಕರಾಗಿರಬೇಕು। ಈ ಸೂರ್ಯಗ್ರಹಣದ ಸಮಯದಲ್ಲಿ ಸ್ನಾನ ದಾನ ಮತ್ತು ಮಂತ್ರಗಳನ್ನು ಪಠಿಸುವುದು ವಿಶೇಷವಾಗಿ ಫಲಪ್ರದವಾಗಿರುತ್ತದೆ। ವೃಷಭ ರಾಶಿ ಮಿಥುನ ಕರ್ಕಟಕ ತುಲಾ ವೃಕ್ಷಿಕ ಧನು ರಾಶಿ ಕುಂಭ ಮತ್ತು ಮೀನ ರಾಶಿಯ ಜನರು ಜಾಗರೂಕರಾಗಿರಬೇಕು। ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ। ಮೇಷ ಸಿಂಹ ಕನ್ಯಾ ಮತ್ತು ಮಕರ ರಾಶಿ ಮೇಲೆ ಈ ಸೂರ್ಯಗ್ರಹಣವು ದುಷ್ಪರಿಣಾಮ ಬೀರುವುದಿಲ್ಲ। ಯಾವ ರಾಶಿಗಳ ಮೇಲೆ ಗ್ರಹಣದ ಶುಭ ಅಶುಭ ಫಲಗಳು ಬೀರಲಿವೆ ನೋಡೋಣ। ಮೇಷ ರಾಶಿ ವಿದ್ಯಾರ್ಥಿಗಳು ಯಶಸ್ವಿಯಾಗುತ್ತಾರೆ। ಉದ್ಯೋಗಗಳಿಗೆ ಸಂಬಂಧಿಸಿದ ಕೆಲಸಗಳು ನಡೆಯುತ್ತವೆ। ವ್ಯವಹಾರದಲ್ಲಿ ಯಾವುದೇ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಇದು ಒಳ್ಳೆಯ ಸಮಯವಾಗಿರುತ್ತದೆ। ವೃಷಭ ರಾಶಿ ಈ ರಾಶಿಯವರಿಗೆ ವ್ಯವಹಾರದಲ್ಲಿ ನಷ್ಟವಾಗಬಹುದು। ನೀವು ಕೋಪವನ್ನು ಕಡಿಮೆ ಮಾಡಬೇಕಾಗುತ್ತದೆ। ನಿಮ್ಮ ಸಂಬಂಧಿಕರ ಪರವಾಗಿ ನೀವು ಲಾಭ ಪಡೆಯುತ್ತೀರಿ। ವೃಷಭ ರಾಶಿಯವರು ಗ್ರಹಣದ ಸಮಯದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸಿದರೆ ಉತ್ತಮ। ಮಿಥುನ ರಾಶಿಯವರ ಆರೋಗ್ಯ ಹದಗೆಡಬಹುದು। ಗಾಯದಿಂದ ದೂರವಿರಿ। ಸಂಬಂಧಗಳಲ್ಲಿ ಸಂಘರ್ಷವನ್ನು ತಪ್ಪಿಸಿ। ಗ್ರಹಣದ ಸಮಯದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಓದಿದರೆ ಉತ್ತಮ। ಕರ್ಕಟಕ ನಿಮಗೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ। ಯಾವುದೇ ಸ್ಥಗಿತಗೊಂಡ ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ। ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ। ಸಿಂಹ ರಾಶಿ ಕೆಲಸದಲ್ಲಿ ಉತ್ತಮ ಯೋಗ। ತಂದೆಯ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಳ್ಳಿ। ಆರ್ಥಿಕ ಸಂತೋಷವನ್ನು ಸಾಧಿಸಲಾಗುವುದು। ಯೋಗ ಮತ್ತು ಧ್ಯಾನವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ। ಆರ್ಥಿಕ ಪ್ರಗತಿ ಇರುತ್ತದೆ। ಕನ್ಯಾ ರಾಶಿ ಈ ರಾಶಿಯ ವಿದ್ಯಾರ್ಥಿಗಳು ಯಶಸ್ವಿಯಾಗುತ್ತಾರೆ। ಉದ್ಯೋಗದಲ್ಲಿ ಯಶಸ್ಸು ಬರುತ್ತದೆ। ಆರ್ಥಿಕ ಪ್ರಗತಿ ಇರುತ್ತದೆ ಮತ್ತು ವ್ಯವಹಾರದಲ್ಲಿ ಸಂತೋಷವಾಗುತ್ತದೆ। ತುಲಾ ರಾಶಿ ನೀವು ಕೆಲಸದ ಬಗ್ಗೆ ಉದ್ಯುಗ್ನರಾಗುತ್ತೀರಿ। ವ್ಯವಹಾರ ಪ್ರಗತಿಯಾಗುತ್ತದೆ। ತುಲಾ ರಾಶಿಯವರು ಯೋಚಿಸಿ ಖರ್ಚು ಮಾಡುವುದು ಉತ್ತಮ। ವೃಶ್ಚಿಕ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಉದ್ವೇಗ ಸಾಧ್ಯತೆ ಇದೆ। ವೃತ್ತಿಪರ ಚಿಂತನೆ ಹೆಚ್ಚಾಗುತ್ತದೆ। ವೃಶ್ಚಿಕ ರಾಶಿಯವರು ಗ್ರಹಣದ ಸಮಯದಲ್ಲಿ ಹನುಮಾನ್ ಚಾಲೀಸಾ ಓದುವುದು ಉತ್ತಮ। ಧನುರಾಶಿ ಸಂಗಾತಿಯ ಆರೋಗ್ಯದ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕಾಗುತ್ತದೆ। ವ್ಯವಹಾರದಲ್ಲಿ ಯಶಸ್ಸು ಮತ್ತು ಹಣ ಬರುವಂತಾಗುತ್ತದೆ। ಮಕರ ರಾಶಿಯವರ ಸ್ಥಗಿತಗೊಂಡ ಅನೇಕ ಕಾರ್ಯಗಳು ಪೂರ್ಣಗೊಳ್ಳುತ್ತದೆ। ನೀವು ವ್ಯವಹಾರದಲ್ಲಿ ಲಾಭ ಪಡೆಯುತ್ತೀರಿ। ಕುಂಭ ರಾಶಿಯವರು ವ್ಯವಹಾರದಲ್ಲಿ ಲಾಭ ಪಡೆಯಬಹುದು। ನೀವು ಆಧ್ಯಾತ್ಮಿಕ ಸಂತೋಷವನ್ನು ಪಡೆಯುತ್ತೀರಿ। ಮಾನಸಿಕ ಉದ್ವೇಗ ಇರುತ್ತದೆ।
ಮೀನರಾಶಿ. ಮೀನರಾಶಿಯವರಿಗೆ ಉದ್ಯೋಗಗಳಲ್ಲಿ ಯಶಸ್ಸು ಸಿಗುತ್ತದೆ. ಕೆಲಸದಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತಾರೆ. ನೀವು ಆರೋಗ್ಯದ ಬಗ್ಗೆ ತುಂಬ ಪ್ರಜ್ಞೆ ಪಡುತ್ತೀರಿ. ಗ್ರಹಣದ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಸೂರ್ಯಗ್ರಹಣದ ದುಷ್ಪರಿಣಾಮಗಳನ್ನು ತಪ್ಪಿಸಲು ಪೀಡಿತ ರಾಶಿಚಕ್ರ ಹೊಂದಿರುವ ಜನರು ಗ್ರಹಣ ಅವಧಿಯಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಬೇಕು ಅಥವಾ ಕೇಳಬೇಕು. ಅಗತ್ಯವಿರುವವರಿಗೆ ಆಹಾರ ಧಾನ್ಯಗಳನ್ನು ದಾನ ಮಾಡಬೇಕು.